ಶಾಂತಿನಗರದ ಹಾಕಿ ಸ್ಟೇಡಿಯಂನಲ್ಲಿ ಪಕ್ಕದಲ್ಲಿರುವಂತಹ ಮೈದಾನದಲ್ಲಿ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಕ್ಯಾರಿ ಫೆಸ್ಟ್ ಅನ್ನು ಆಯೋಜನೆ ಮಾಡಲಾಗಿದೆ. ಅನಾಥ ಮಕ್ಕಳ ಕಲ್ಯಾಣಕ್ಕಾಗಿ ಕ್ರಿಸ್ಮಸ್ ಕಾರ್ನಿವಲ್ ನಡೀತಾ ಇದ್ದು, ಈ ಕಾರ್ಯಕ್ರಮದಿಂದ ಬರುವಂತಹ ಹಣವನ್ನ ಬಡ ಹಾಗೂ ಅನಾಥ ಮಕ್ಕಳಿಗೆ ಬಳಕೆ ಮಾಡೋಕೆ ನಿರ್ಧರಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಕೇಕ್ ಶಾಪ್ ಸೇರಿದಂತೆ ಹತ್ತಾರು ಮಳಿಗೆಗಳನ್ನು ತೆರೆಯಲಾಗಿದೆ. ಸ್ಯಾಂಡಲ್ವುಡ್ ಸ್ಟಾರ್ಗಳಾಗಿರುವಂತಹ ಶಿವರಾಜ್ ಕುಮಾರ್, ಪುನೀತ್ ರಾಜ್ಕುಮಾರ್ ಪುತ್ರಿಯರು ಕೂಡ ಭಾಗಿಯಾಗಿದ್ದಾರೆ. ಇನ್ನು ಶಿವಣ್ಣ ಪುತ್ರಿ ನಿವೇದಿತಾ, ಪುನೀತ ಪುತ್ರಿಯರಾಗಿರುವಂತಹ ಧೃತಿ, ವಂದಿತಾ ಕೇಕ್ ಶಾಪ್ ತೆರೆದು ವ್ಯಾಪಾರ ಮಾಡುವುದರಲ್ಲಿ ಬ್ಯುಸಿಯಾಗಿದ್ದಾರೆ. ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಏನು ಶಾಂತಿನಗರದ ಒಂದು ಸ್ಟೇಡಿಯಂನಲ್ಲಿ ಕ್ಯಾರಿ ಫೆಸ್ಟ್ ಆಯೋಜನೆ ಮಾಡಲಾಗಿದೆ. ಆ ಒಂದು ಫೆಸ್ಟ್ನಲ್ಲಿ ಏನಂತಂದರೆ ಸಾಕಷ್ಟು ಜನರು ಕೂಡ ಪಾಲ್ಗೊಂಡಿದ್ದಾರೆ. ಅದರಿಂದ ಬರುವಂಥ ಹಣವನ್ನು ಅನಾಥ ಹಾಗೆ ಬಡ ಮಕ್ಕಳ ಒಂದು ಒಂದು ಉದ್ಧಾರಕ್ಕಾಗಿ ಬಳಕೆ ಮಾಡಿಕೊಳ್ಬೇಕಂತ ಕೂಡ ಚಿಂತನೆ ನಡೆಸಲಾಗಿದೆ. ಒಟ್ಟಾರೆ ಈ ಒಂದು ಫೆಸ್ಟ್ನಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಪುತ್ರಿ ಹಾಗೆ ಪುನೀತ್ ರಾಜ್ಕುಮಾರ್ ಅವರ ಪುತ್ರಿ ಕೂಡ ಭಾಗವಹಿಸಿ ಫೆಸ್ಟ್ನಲ್ಲಿ ಬ್ಯುಸಿಯಾಗಿದ್ದಾರೆ.